ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೈಲಾಸ ಪರ್ವತದ ನಿಗೂಢ ವಿಷಯಗಳನ್ನು ಕೇಳಿದ್ರೆ ಅಲ್ಲಿ ದೇವರಿರೋದನ್ನ ನಂಬಲೇಬೇಕು. ಹಿಂದೂ ಧರ್ಮವು ಕೈಲಾಸ ಪರ್ವತವನ್ನು ಸ್ವರ್ಗ, ಆತ್ಮದ ಅಂತಿಮ ನೆಲೆ ಮತ್ತು ವಿಶ್ವದ ಪರಮೋನ್ನತ ಆಧ್ಯಾತ್ಮಿಕ ಕೇಂದ್ರವೆಂದು ಪರಿಗಣಿಸುತ್ತದೆ. ಈ ಪರ್ವತದ ಸುತ್ತ ಒಂದಿಷ್ಟು ನಿಗೂಢಗಳು, ಅಚ್ಚರಿ, ವಿಶೇಷಗಳು ಅಡಗಿವೆ. ಅವನ್ನೆಲ್ಲ ಕೇಳ್ತಿದ್ರೆ ಪುರಾಣ ಕಥೆಗಳಲ್ಲಿ ಸತ್ಯವಿದೆ ಎಂದೆನಿಸಿರಬಹುದು. ಕೈಲಾಸ ಪರ್ವತವನ್ನು ಸ್ವರ್ಗದ ಮೆಟ್ಟಿಲೆಂದೇ ಪರಿಗಣಿಸಲಾಗುತ್ತದೆ. ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲೇ ಬಹಳ ಕುತೂಹಲಕಾರಿಯಾಗಿರುವ ಹಿಂದೂಗಳ ದೇವರಾದ ಶಿವನ ಮನೆಯೆಂದೇ ಪರಿಗಣಿಸಲಾಗಿರುವ ಕೈಲಾಸ ಪರ್ವತದ ಬಗ್ಗೆ ಹಲವು ವಿಷಯಗಳು ಬಹುತೇಕರಿಗೆ ತಿಳಿದಿಲ್ಲ. ಟಿಬೆಟ್ ನೆಲದಲ್ಲಿ ಗಗನದೆತ್ತರಕ್ಕೆ ನಿಂತಿರುವ ಕೈಲಾಸ ಪರ್ವತ ಸಮುದ್ರದ ಮಟ್ಟದಿಂದ 22,000 ಅಡಿ ಎತ್ತರದಲ್ಲಿದ್ದು ಇದನ್ನೇರುವುದು ದುಸ್ತರವೇ ಸರಿ. ಜಗತ್ತಿನ ಅತಿ ಪವಿತ್ರವಾದ ಹಾಗೂ ಅಷ್ಟೇ ನಿಗೂಢವಾದ ಕೈಲಾಸ ಪರ್ವತದ ಕುರಿತು ಕೆಲ ವಿಷಯಗಳು ಇಲ್ಲಿವೆ. ಬನ್ನಿ ಹಾಗಿದ್ರೆ ಆ ವಿಷಯಗಳನ್ನು ತಿಳ್ಕೊಳ್ಳೋಣ. ಹಲವು ಧರ್ಮಗಳಿಗೆ ಪವಿತ್ರವೀ ಸ್ಥಳ. ಹಿಮಾಲಯಗಳ ಹಲವು ಪರ್ವತಗಳ ಸಾಲಿನಲ್ಲಿಯೇ ಕೈಲಾಸ ಪರ್ವತವಿದ್ದರೂ ಉಳಿದೆಲ್ಲದುದರ ಹೊರತಾಗಿ ಈ ಒಂದು ಪರ್ವತ ಮಾತ್ರ ಹಿಂದೂ, ಬೌದ್ಧ ಹಾಗೂ ಜೈನ ಧರ್ಮೀಯರಿಗೆ ವಿಶೇಷವಾದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಉಳ್ಳ ಸ್ಥಳ ಎನಿಸಿದೆ. ಎಂದರೆ ಇಲ್ಲೇನೋ ವಿಶೇಷವಾದ ಶಕ್ತಿ ಇರಬೇಕಲ್ಲವೇ? ಹಿಂದೂಗಳ ನಂಬಿಕೆಯಂತೆ ಪರಶಿವನು ಕೈಲಾಸ ಪರ್ವತದ ಶಿಖರದ ಮೇಲೆ ಪತ್ನಿ ಪಾರ್ವತಿಯೊಂದಿಗೆ ನೆಲೆಸಿದ್ದ. ಶಿವ ಇಲ್ಲಿ ಸದಾ ಧ್ಯಾನಮಗ್ನನಾಗಿರುತ್ತಾನೆ. ಕೈಲಾಸ ಪರ್ವತವನ್ನು ಅಷ್ಟಪಾದವೆಂದು ಕರೆಯುವ ಜೈನರು ತಮ್ಮ ಧರ್ಮದ ಮೂಲ ಪುರುಷ ಋಷಭದೇವನು ಈ ಸ್ಥಳದಲ್ಲಿ ನಿರ್ವಾಣ ಹೊಂದಿದನೆಂದು ನಂಬಿರುತ್ತಾರೆ. ಪರ್ವತವೋ ಪಿರಮಿಡ್ಡೋ, ಕೈಲಾಸ ಪರ್ವತದ ಆಕಾರವೇ ಬಹುದೊಡ್ಡ ರಹಸ್ಯ. ಇದು ಪರ್ವತವಲ್ಲ, ಇದೊಂದು ಮಾನವ ನಿರ್ಮಿತ ಪಿರಮಿಡ್ ಎಂಬುದು ಕೆಲ ರಷ್ಯನ್ ವಿಜ್ಞಾನಿಗಳೇ ಮುಂದಿಟ್ಟ ತರ್ಕ. ಏಕೆಂದರೆ 4 ದಿಕ್ಕುಗಳಿಂದಲೂ ಸಪಾಟಾದ ಗೋಡೆಯಂತೆ ಅವುಗಳ ಮೇಲೆ ಮೆಟ್ಟಿಲುಗಳಂತೆ ಕಾಣುವ ರಚನೆಯ ಈ ಪರ್ವತದ್ದಾಗಿದ್ದು ತುದಿ ಚೂಪಾಗಿ ಗಗನವನ್ನು ಚುಂಬಿಸುವಂತಿದೆ. 4 ದಿಕ್ಕಿನಲ್ಲಿ ತ್ರಿಕೋನವನ್ನಿಟ್ಟು ತುದಿಯನ್ನು ಜೋಡಿಸಿದಷ್ಟು ನಿಖರವಾಗಿದೆ ಇದರ ರಚನೆ. ಇವು ಒಳಗಿಂದ ಟೊಳ್ಳಾಗಿವೆ ಮತ್ತು ಕೈಲಾಸ ಪರ್ವತದ ಒಳಗೆ ಹೋಗುವ ಮಾರ್ಗ ಇದರ ತುತ್ತ ತುದಿಯಲ್ಲಿದೆ. ಓರ್ವ ಅಸಾಮಾನ್ಯ ಶಕ್ತಿ ಹೊಂದಿರುವ ವ್ಯಕ್ತಿ ಕೈಲಾಸ ಪರ್ವತವನ್ನು ನಿರ್ಮಿಸಿರಬಹುದು ಎಂಬುದರ ವಿಜ್ಞಾನಿಗಳ ಅಭಿಪ್ರಾಯ. ಇದರ ಆಕಾರ ಎಷ್ಟು ಪರ್ಫೆಕ್ಟ್ ಆಗಿದೆ ಎಂದರೆ ಇದೊಂದು ಪ್ರಾಕೃತಿಕ ಸಂಗತಿ ಮಾತ್ರವಾಗಿರಲು ಸಾಧ್ಯವೇ ಇಲ್ಲ ಎನ್ನುವಷ್ಟಿದೆ. ದೇವತೆಗಳು ಹಾಗೂ ರಾಕ್ಷಸರ ಕೊಳಗಳು ಹಿಂದೂಗಳ ನಂಬಿಕೆಗಳಂತೆಯೇ ಈ ಕೈಲಾಸ ಪರ್ವತದ ಮುಗಿಲಲ್ಲಿ ಒಂದೆಡೆ ಮಾನಸ ಸರೋವರವಿದ್ದರೆ ಮತ್ತೊಂದೆಡೆ ರಾಕ್ಷಸ ತಲ್ ಇದೆ. ಇದು ನಮ್ಮಲ್ಲಿರುವ ಒಳ್ಳೆತನ ಕೆಟ್ಟತನ ಎರಡನ್ನು ಪ್ರತಿನಿಧಿಸುತ್ತದೆ. ಮಾನಸ ಸರೋವರಕ್ಕೆ ಪವಿತ್ರ ಎಂಬ ಪ್ರಾತಿನಿಧ್ಯವಿದ್ದು ಇದು ಭೂಮಿಯ ಮೇಲೆ ಅತಿ ಎತ್ತರದಲ್ಲಿರುವ ಸಿಹಿ ನೀರಿನ ಕೊಳ ಎನಿಸಿಕೊಂಡಿದೆ. ಇದಕ್ಕೆ ತದ್ವಿರುದ್ಧವಾಗಿ ರಾವಣನ ದುರ್ಗುಣಗಳಿಂದ ಜನಿಸಿದ ರಾಕ್ಷಸ್ಥಲ ಉಪ್ಪು ನೀರಿನ ಕೊಳವಾಗಿದ್ದು ಇದರಲ್ಲಿ ಸಸ್ಯ ಸೇರಿದಂತೆ ಯಾವುದೇ ಜೀವಿಚರಗಳಿರುವುದಿಲ್ಲ. ಕೈಲಾಸ ಏರಿದವರಿಲ್ಲ. ಜಗತ್ತಿನ ಅತಿ ಎತ್ತರದ ಪರ್ವತವೆನಿಸಿಕೊಂಡ ಮೌಂಟ್ ಎವರೆಸ್ಟ್ನನ್ನು ಕೂಡ ಏರಿದವರಿದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಮಾತ್ರ ಏರಿದವರ ಕುರಿತು ಯಾವುದೇ ದಾಖಲೆಗಳಿಲ್ಲ. ಇದರ ಆಕಾರ, ಹವಾಮಾನ ಹಾಗೂ ಪ್ರಾಕೃತಿಕ ಸಂಗತಿಗಳಿಂದಾಗಿ ಇದು ಮನುಷ್ಯ ಮಾತ್ರರು ಏರಲು ಅಪಾಯಕಾರಿ ಮಾತ್ರವಲ್ಲ, ಅಸಾಧ್ಯವಾದ ಪರ್ವತ ಎಂದೆನಿಸಿಕೊಂಡಿದೆ. ಇದೇ ಕಾರಣದಿಂದ ಕೈಲಾಸ ಪರ್ವತವನ್ನು ಏರಲು ಅನುಮತಿಯೂ ಇಲ್ಲವಾಗಿದೆ. ತಾಂತ್ರಿಕ ಬೌದ್ಧ ಧರ್ಮದ ಮುಂದಾಳು ಮಿಲರೇಪ ಮಾತ್ರ ಕೈಲಾಸ ಪರ್ವತ ಏರಿದ್ದ ಎಂಬ ಕುರಿತು ಪುರಾಣ ಕಥೆಗಳಿವೆ. ವಿಷ್ಣು ಪುರಾಣದ ಪ್ರಕಾರ ಕೈಲಾಸ ಪರ್ವತವು ಜಗತ್ತಿನ ಕೇಂದ್ರಬಿಂದು, ಆಧಾರ ಸ್ತಂಭ, ಸುತ್ತ ಪದ್ಮಾಕೃತಿಯನ್ನು ಹಬ್ಬಿರುವ 6 ಪರ್ವತ ಶ್ರೇಣಿಗಳ ಕೇಂದ್ರ ಸ್ಥಾನದಲ್ಲಿದೆ. ಆಸಕ್ತಕರ ವಿಷಯವೆಂದರೆ ಗೂಗಲ್ ಮ್ಯಾಪ್ ಹಾಗೂ ನಾಸಾ ಚಿತ್ರಗಳು ಕೂಡ ಕೈಲಾಸ ಪರ್ವತವು ಜಗತ್ತಿನ ಕೇಂದ್ರ ಭಾಗದಲ್ಲಿದೆ ಎಂಬುದನ್ನು ತೋರಿಸುತ್ತವೆ. ಈ ಪರ್ವತದ 4 ದಿಕ್ಕಿನಲ್ಲಿ 4 ನದಿಗಳು ಹರಿಯುವುದು ಕೂಡ ವಿಶೇಷ. ಸಿಂಧು, ಸಟ್ಲೇಜ್, ಬ್ರಹ್ಮಪುತ್ರ ಹಾಗೂ ಕರ್ನಾಲಿ ನದಿಗಳು ಇಲ್ಲಿ ಹುಟ್ಟುತ್ತವೆ. ಇನ್ನು ಕೈಲಾಸ ಯಾತ್ರೆ. ಕೈಲಾಸ ಯಾತ್ರೆ ಹಿಂದೂ ಭಕ್ತರ ಕನಸು. ಸ್ವರ್ಗಕ್ಕೆ ಸುತ್ತಿ ಬರುವುದೆಂದರೆ ಸಾಮಾನ್ಯವೇ? ಹೀಗಾಗಿ 1,000 ಸಂಖ್ಯೆಯಲ್ಲಿ ಆಸಕ್ತರು ಪ್ರತಿ ವರ್ಷ ಕೈಲಾಸ ಯಾತ್ರೆ ಕೈಗೊಳ್ಳುತ್ತಾರೆ. ಇಲ್ಲಿ ಪರ್ವತದ ಸುತ್ತ ಕಾಲ್ನಡಿಗೆಯಲ್ಲಿ 1 ಸುತ್ತು ಬಂದು ನಮಸ್ಕರಿಸುತ್ತಾರೆ.
ಇದರಿಂದ ಪರ್ವತದೊಳಗೆ 21,000 ವರ್ಷಗಳಿಂದ ಧ್ಯಾನಮಗ್ನಾಗಿರುವ ಶಿವನಿಗೆ ಸುತ್ತ ಬಂದಂತಾಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಇನ್ನು ಕೆಲವರು ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವ ಸಾಹಸವನ್ನು ಭಕ್ತಿಯನ್ನು ಮೆರೆಯುತ್ತಾರೆ. ಬೌದ್ಧರು, ಜೈನರು, ಬಾನ್ ಧರ್ಮೀಯರು ಕೈಲಾಸಕ್ಕೆ ಸುತ್ತು ಬರುತ್ತಾರೆ. ಪರ್ವತವನ್ನು ಒಂದು ಬಾರಿ ಸುತ್ತಲು 52 ಕಿಲೋಮೀಟರ್ ದಾರಿ ಸವಿಸಬೇಕು.